ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರ ಸಂಘ ಮತ್ತು ಸಿಐಟಿಯು ಜಿಲ್ಲಾ ಶಾಖೆ ಶಿವಮೊಗ್ಗ ವತಿಯಿಂದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಆಮೇಲೆ 1,000 ರೂಪಾಯಿ ವೇತನ ಸರ್ಕಾರ ಕೊಡಬೇಕು ಅಂತೇಳಿ ಹೊಸ ಅಂದ್ರೆ ಹಿಂದಿನ ಬಜೆಟ್ ಅಲ್ಲಿ ಹಾಕಿದ್ರು, ಈಗ ಹೊಸ ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದು ಈ ಸರಿ ಸೇರಿಸಿ ಹಳೆ ಸಂಬಳ ಜೊತೆಗೆ 4,700 ರೂಪಾಯಿ ಬಿಡುಗಡೆ ಕೂಡಲೇ ಆಗ್ಬೇಕು ಅಂತೇಳಿ. ಮತ್ತೆ ನಮ್ಮವ್ರು 60 ವರ್ಷ ವಯಸ್ಸಾಗಿದೆ, ಅವ್ರನ್ನ ತೆಗೆದಾಕಿದ್ದಾರೆ. ಹೆಚ್ಚು ಕಡಿಮೆ 12,000 ಜನ ಹೆಣ್ಮಕ್ಳು ಇವತ್ತು ರಾಜ್ಯದಲ್ಲಿ ಹೊರಗಡೆ ಹೋಗ್ತಾ ಇದಾರೆ. ಅವ್ರಿಗೊಂದಿಷ್ಟು ಇಡಿಗಂಟು ಮತ್ತೆ ಪೆನ್ಷನ್ ಅಂತೇಳಿ ಕೊಡಬೇಕು. ಮತ್ತೆ ಒಂದು ಮಗುವಿಂದ ಹಿಡಿದು 25 ಮಕ್ಕಳವರೆಗೂ ಇಬ್ಬರು ಅಡಿಗೆಯವರು ಕಡ್ಡಾಯವಾಗಿರ್ಬೇಕು. ಒಬ್ಬರಿಗೆ ತುಂಬಾ ಕಷ್ಟ ಆಗ್ತಿದೆ. ಮತ್ತೆ 9ನೇ ತರಗತಿಯಿಂದ 10ನೇ ತರಗತಿಯವರಿಗೆ ಮೊಟ್ಟೆ ಇರಲಿಲ್ಲ, ಅದು ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ಸರ್ಕಾರದಿಂದ. ಮಾಡ್ತೀವಿ ನಾವು, ಏನೇ ಕೊಟ್ಟರು ಮಾಡ್ತೀವಿ. ಹಾಗೆ ನಮ್ಮ ಸಂಭಾವನೆ ಬಗ್ಗೆನೂ ಸರ್ಕಾರ ಚಿಂತೆ ಮಾಡಿ ಕೊಡಬೇಕು ಅಂತೇಳಿ. ಇದೇ ಸರ್ಕಾರದವರು ಪ್ರಣಾಳಿಕೆಯಲ್ಲಿ 5,000 ರೂಪಾಯಿ ಬಿಸಿ ಊಟ ನೌಕರಿಗೆ ಹೆಚ್ಚಳ ಮಾಡ್ತೀವಿ ಅಂತೇಳಿ ಬಜೆಟ್ ಅಲ್ಲಿ ಅನೌನ್ಸೇ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮಾಡಲಿ, ಆದಷ್ಟು ಬೇಗ ನಮ್ಮ ಬಿಸಿ ಊಟ ನೌಕರಿಗೆ ಇಡಿಗಂಟು ಮತ್ತೆ ಇನ್ನೂ ಒಂದು ಅಡಿಗೆ ಎಕ್ಸ್ಟ್ರಾ ಇರಲಿ, ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅನ್ನೋ ಉದ್ದೇಶ ಇವತ್ತು ಸರ್ಕಾರಕ್ಕೊಂದು ಮೇಡಮ್ ಅವ್ರ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದೀವಿ. ಅದನ್ನ ಸಲ್ಲಿಸಿ ಆದಷ್ಟು ಕೂಡಲೇ ಬೇಗ ಕೊಡಲಿ ಅಂತೇಳಿ ಹೇಳ್ತೇವೆ. ಮೇಡಮ್ಮರಿಗೆ ಧನ್ಯವಾದಗಳು. ಸಿಐಟಿಯು 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 ಏನೇ ಬರಲಿ ಏನೇ ಬರಲಿ, ಜಾತಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ. ಕನಿಷ್ಠ ಕೂಲಿ ಕೊಡದ ಸರ್ಕಾರಗಳಿಗೆ, ಕನಿಷ್ಠ ಕೂಲಿ ಕೊಡದ ಸರ್ಕಾರಗಳಿಗೆ. ಏನ್ ಕಿಲೋ ಸಿಐಟಿಯು ಸಿಐಟಿಯು.